ಆಲ್ ರೈಟ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ ಇವತ್ತಿನ ಹೊಸ ಹೈಲೈಟ್ ವಿಡಿಯೋಗೆ. ಆ್ಯಂಡ್ ಆ್ಯಸ್ ಯೂಶ್ವಲ್ ಆರ್ಕೇಡ್ ಮ್ಯಾಚಸ್ ಗೇಮ್ ಆಡ್ತೀನಿ ನಾನು. ಆ್ಯಂಡ್ ಇವತ್ತು ಐಟಮ್ ಹೆವೆನ್ ಮ್ಯಾಚ್ ಬಂದಿದೆ. ಆ್ಯಂಡ್ ಝೋನ್ ಮಿಲ್ಟಾನಲ್ಲಿದೆ. ಮಿಲ್ಟಾ ಒಂಥರ ಚೆನ್ನಾಗಿದೆ ಹೇಳಬೇಕು ಅಂತ ಅಂದರೆ ನನಗೆ ಪರ್ಸ್ನಲ್ಲಾಗಿ ಇಷ್ಟ ಕೆಲವೊಂದು ಬಾರಿ ಅಷ್ಟೇ. ಆ್ಯಂಡ್ ಕೆಲವೊಂದು ಬಾರಿ ಮಿಲ್ಟಾ ಇಷ್ಟ ಆಗೋದಿಲ್ಲ ಫಾರ್ ಸಮ್ ರೀಸನ್. ಫುಲ್ ಮೂಡ್ ಮೇಲೆ ಡಿಪೆಂಡ್ ಆಗುತ್ತೆ ನಂದು. ಆ್ಯಂಡ್ ಯಾ, ಇವತ್ತು ಈ ಶೋಕೇಸ್ ಮನೆಯಲ್ಲಿದ್ದೀವಿ. ಆ್ಯಂಡ್ ಸ್ವಲ್ಪ ಲಿಮಿಟೆಡ್ ಲೂಟ್ ಸಿಕ್ತು. ಆ್ಯಂಡ್ ಹೋದೆ ಹೊಡಿಯೋಕ್ಕೆ ಅಂತ ತುಂಬ ಚೆನ್ನಾಗಿ, ಆ್ಯಕ್ಚುಲಿ ಇಬ್ರಿಗೂ ಡ್ಯಾಮೇಜ್ ಬಿತ್ತು ಬಟ್ ಒಬ್ಬರು ನಾಕ್ ಆಗಲಿಲ್ವಂತೆ. ಸೊ ಅಟ್ಯಾಕ್ ಮಾಡಿಕೊಂಡು ಅವರಿಂದನೇ ಓಡಿಸ್ಕೊಂಡು ಹೋಗ್ತಾ ಇದ್ದೀನಿ. ಬುದ್ಧಿವಂತ ಬಾಗಿಲು ಓಪನ್ ಮಾಡಿ ಒಳಗೆ ಹೋಗಿ ಮತ್ತೆ ಬಾಗಿಲು ಕ್ಲೋಸ್ ಮಾಡ್ಕೊಂಡೋದ, ಬಟ್ ನಾನು ಬಿಡಲ್ಲ. ಬಟ್ ಅವ್ನ ಲಕ್ ನೋಡಿ ಹೆಂಗಿದೆ ಅಂತ, ಅವನಿಗೆ ಆಗ ಸಿಕ್ಬಿಟ್ಟಿದೆ. ಅದು ಏನು, ಆಗ ಒಂದು ಬುಲೆಟ್ ತೊಗೊಂಡು, ಐ ಮೀನ್ ಬುಲೆಟ್ ತೊಗೊಳ್ದಾರೆ ಗನ್ ತೊಗೊಂಡು ಹೊಡೋದ. ಆ್ಯಂಡ್ ಲಕ್ಕಿಲಿ ಹೊಡೆದೆ ಅವನನ್ನು. ಆ್ಯಂಡ್ ನನ್ನ ಕಿಲ್ಲೊಂದು ದೇಪ್ಬಿಟ್ಟ ಯಾವನ ಹೊರಗಡೆಯಿಂದ. ಆ್ಯಂಡ್ ಈ ಟೀಮಲ್ಲಿ ಇಬ್ಬರು ನಾಕು, ಆ್ಯಂಡ್ ಇನ್ನೊಬ್ಬ ಹೊರಗಡೆಯಿಂದ ಕಾಯ್ತಾವನೆ ಕ್ಲೋಸ ಇಟ್ಕೊಂಡು. ನೈಸ್, ಅವನನ್ನು ನಾಕ್ ಮಾಡಿದೆ. ಶಾರ್ಟ್ ಗನ್ ಕೆಲವೊಂದು ಸರಿ ಕೆಲ್ಸಕ್ಕೆ ಬರುತ್ತೆ. ಆ್ಯಂಡ್ ಜಸ್ಟ್ ಇಮ್ಯಾಜಿನ್ ಇವ್ರ ಹತ್ರ ಎಷ್ಟಿರ್ಬೋದು ಆ್ಯಮೋ ಅಂತ, ಗ್ರೋಝಾ ಮತ್ತು ಆಗಿಂದು. ಇವಾಗ ಆಗ ತಗೋತೀನಿ ನೋಡಿ, 200 ಪ್ಲಸ್ ಆ್ಯಮೋ, 200 ಇರೋ ಬರೋದೆಲ್ಲ ಇವ್ರಿಗೆ ಸಿಕ್ಕಿದೆ. ಲೂಟ್ನ ಭಂಡಾರನೇ ಇಟ್ಕೊಂಡಿದ್ದಾರೆ. ಆ್ಯಂಡ್ ಮೂರು ನಾಕ್ ಮಾಡಿದ್ದೆ, ಅದರಲ್ಲಿ ಇಬ್ಬರು ಕಿಲ್ ತೊಗೊಂಡೆ. ಇವನು ಯಾವನು ಹೊಸಬ ಬಂದ ಕಾಂಪೌಂಡ್ ಹತ್ರ ಟಿ ಪಿ ಪಿ ತೊಗೊಂಡು. ನಾವು ಗೊತ್ತಲ್ಲ, ಸ್ವಲ್ಪ ಸ್ವಲ್ಪ ಹತ್ರ ಗ್ರೋಝಾನ ಹೊಡಿಯೋಣ ಕ್ಲೋಸ್ ರೇಂಜ್ ಅಲ್ವಾ ಅಂತ ಗ್ರೋಝಾಗೆ ಹಾಕ್ಕೊಂಡೆ. ಅಷ್ಟರಲ್ಲಿ ರೀಲೋಡ್ ಆಗಿಲ್ಲ ಅಂತ ಗೊತ್ತಾಯ್ತು ಗ್ರೋಝಾ. ಮತ್ತು ಆಗೇನೆ ಚೇಂಜ್ ಮಾಡಿಕೊಂಡೆ, ಹೆಂಗೋ ಹೊಡೆದೆ ಅವನಿಗೆ. ಭಯ ಇದ್ದಿದ್ದೇನಕ್ಕೆ ಅಂದರೆ ನನ್ನ ಹೆಲ್ಮೆಟ್ ಕಂಪ್ಲೀಟಾಗಿ ಡ್ಯಾಮೇಜ್ ಆಗಿದೆ. ಸೊ ಬಿದ್ದರೆ ಒಂದು ಬುಲೆಟ್ ಹೆಲ್ಮೆಟ್ಗೆ ತುಂಬ ಸಾಧ್ಯತೆಗಳಿದ್ದಾವೆ ನಾನು ನಾಕ್ ಆಗೋದು. ಐ ಮೀನ್ ಇಲ್ಲಿ ನಾಕ್ ಅಂತೂ ಚಾನ್ಸೇ ಇಲ್ಲ ಬಿಡಿ ಡೈರೆಕ್ಟ್ ಕಿಲ್ಲ. ಸೊ ಹಾಗಾಗಿ ಗ್ರೋಝಾ ಅಂತ ಒಂದ್ಸರಿ ಯೋಚನೆ ಮಾಡಿದೆ. ಎನಿವೆ, ಇಲ್ಲಿ ಹೋಗ್ತಾ ಹೋಗ್ತಾ ಇನ್ನೊಬ್ಬನ ನಾಕ್ ಮಾಡ್ತೀನಿ. ಆ್ಯಂಡ್ ಅದೇ ಮನೆಗೆ ನುಗ್ಗಬೇಕಾದ್ರೆ ಅವ್ನ ಟೀಮ್ಮೇಟ್ ಇನ್ನೊಬ್ಬ ಇರ್ತಾನೆ, ಅವನನ್ನು ನಾಕ್ ಮಾಡಿ ಸಕ್ಸಸ್ಫುಲ್ಲಾಗಿ ಕಿಲ್ ಮಾಡ್ತೀವಿ. ಆ್ಯಂಡ್ ತುಂಬ ಕ್ವಿಕ್ಕಾಗಿ ಬಂದುಬಿಡ್ತಾರೆ ದೂರಕ್ಕಲ್ವ ನಾಕ್ ಆದಮೇಲೆ. ಕೆಲವರು ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಫಸ್ಟ್ ನಾನು ಆ ಜಾಗದಿಂದ ಹೋಗ್ಬಿಡ್ಬೇಕು, ಪ್ರಾಣ ಉಳಿಸ್ಕೊಬೇಕು ಅಂತ ಓಡೋಗ್ಬಿಡ್ತಾರೆ. ಒಳ್ಳೆ ವಿಷಯ ಅದು, ಚಾನ್ಸಸ್ ಜಾಸ್ತಿ ಇರುತ್ತೆ ಅವರು ಬಚಾವ್ ಆಗೋದ ಗೇಮಲ್ಲಿ. ಆ್ಯಂಡ್ ಅದೇ ಥರ ಇಲ್ಲಿ ಇಲ್ಲಿ ನಿಮಿಸು ಅಂತ ಹುಡುಕ್ತಾ 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 ನೋಡ್ತಾ ಇದ್ದೆ. ಆ್ಯಂಡ್ ಈ ಮೂಮೆಂಟ್ನಲ್ಲಿ ಯಾರೂ ಕಾಣಲಿಲ್ಲ. ಆ್ಯಂಡ್ ಎಲ್ಲೋ ಹಿಂದ್ಗಡೆ ಲೂಟ್ ಮಾಡೋ ಸೌಂಡ್ ಕೇಳ್ತಾ ಇತ್ತು. ತಗೊಳ್ಳೋಣ ಒಂದು ಅಡ್ವಾಂಟೇಜು ಅಂತ ಅಂದ್ಬಿಟ್ಟು ಒಬ್ಬನ ನಾಕ್ ಮಾಡಿದೆ. ಆ್ಯಂಡ್ ಹಾಗೇ ಹೋಗ್ತಾ ಇದ್ದೆ. ಐ ಥಿಂಕ್ ಇದು ಫುಲ್ ಕಂಪ್ಲೀಟಾಗಿ ಒಂದು ಬಾಟ್ಗಳ ಟೀಮ್ ಅನಿಸುತ್ತೆ ಇದು. ಸೊ 1v4 ಆಡ್ತಿರೋದ್ರಿಂದ ಇಲ್ಲೊಂದು, ಆ್ಯಂಡ್ ಆಲ್ರೆಡಿ ಒಂದು ನಾಕ್ ಆಗಿದೆ ಬಾಟು, ಆ್ಯಂಡ್ ಇನ್ನೊಂದು ಬಾಟ್ ಒಡ್ಡಾಡ್ತಾ ಇದೆ. ಮೇ ಬಿ ಒಂದೇ ಟೀಮ್ ಅನಿಸುತ್ತೆ, ಗೊತ್ತಿಲ್ಲ. ಅಕ್ಕಪಕ್ಕನೇ ಒಡ್ಡಾಡ್ಕೊಂಡಿದ್ವು ಎಲ್ಲ. ಸೊ ಇಲ್ಲಿಗೆ ನಮ್ಮ 7 ಕಿಲ್ಸ್ ಕಂಪ್ಲೀಟ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಬಾಟ್ ಎಲ್ಲೋ ಎಸ್ಕೇಪ್ ಆಗಿಬಿಟ್ಟಿದೆ, ಅದನ್ನು ಓಡಿಸಾಡ್ಕೊಂಡು ಒಡ್ಡಾಡ್ಕೊಂಡು ಹೋಗಿದ್ದೀನಿ. ಬಟ್ ಈ ಗನ್ ಇಲ್ಲದೆ ಇರೋ ಬಾಟ್ಗಳಿದಾವಲ್ಲ, ಗನ್ ಹುಡ್ಕೊಂಡು ಓಡಾಡ್ತಾವಲ್ಲ, ತುಂಬ ಕಷ್ಟ ಆಗಿಲ್ಲ ನಡೆಯೋದು. ಪಟ 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 ಅಂತ ಡೋರ್ ಓಪನ್ ಮಾಡ್ಕೊಂಡು ಡೋರ್ ಕ್ಲೋಸ್ ಮಾಡ್ಕೊಂಡು ಅಲ್ಲಿ ಇಲ್ಲಿ 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 ಅಂತ ನುಗ್ಗಿಬಿಡ್ತವೆ. ಅದೇ ಗನ್ ಇರೋ ಬಾಟ್ ಆದರೆ ಫೈಟ್ ತೊಗೊಂಡು ಎದುರುಗಡೆನೇ ನಿಂತ್ಕೋತವೆ, ಅದನ್ನು ಹೊಡಿಯೋದು ಸ್ವಲ್ಪ ಈಸಿ ಇರುತ್ತೆ. ಆ್ಯಂಡ್ ಇಲ್ಲಿಗೆ ನಮ್ಮ 9 ಕಿಲ್ಸ್ ಮುಕ್ತಾಯವಾಗುತ್ತೆ. ಬಾಟ್ ದೇವ್ರ ಥರ ಬಂದ್ಬಿಟ್ಟು ಒಂದಿಷ್ಟು ಕಿಲ್ಸ್ ಕೊಟ್ಟು ಹೋದ್ವು. ಆ್ಯಂಡ್ ಈಗ ಇರೋದು ರಿಯಲ್ ಟಾಸ್ಕ್. 8 ಜನ ಇದ್ದಾರೆ. ಆ್ಯಂಡ್ ನೆಕ್ಸ್ಟ್ ಝೋನ್ ಬಂದು ಫುಲ್ ಓಪನಲ್ಲಿ ಆಗ್ತಿದೆ. ಈಗ ನಾನು ಓಪನ್ಗೆ ಹೋಗೋದು ಇರೋದು. ಯಾರ್ಯಾರು ಎಲ್ಲೆಲ್ಲಿ ಮಲಗಿದ್ದಾರೆ ಅಂತ ಗೊತ್ತಿಲ್ಲ. ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರ ನೀವು ಏನು ಆಗಿದೆ ಅಂತ. ಸೊ ಹೋಗ್ತಾ ಹೋಗ್ತಾ ನೋಡಿ ಹೆಂಗೆ ಯಾವ ಹಾವು ಹೊಡೆಯುತ್ತೆ ನನ್ನನ್ನು ಅಂತ. ಇಲ್ಲ, ಹೊಡೆಯಲ್ಲ, ಯಾವ ಹಾವು ಕಚ್ಚಿತು ನನ್ನನ್ನು ಅಂತ ನೋಡಿ. ಸೊ ಹೀಗೆ ಓಪನಲ್ಲಿ ಹೋಗ್ತಾ ಇದ್ದೆ. ಇಲ್ಲಿ ಬುಲೆಟ್ ಸೌಂಡ್ ಬೇರೆ ಬರ್ತಿತ್ತು. ಇವನು ಮೋಸ್ಟ್ಲಿ ಯಾವುದೋ ಬೈಕ್ ತೊಗೊಂಡು ಹಾಗೆ ಝೋನಿಗೆ ಹೋಗೋಣ ಅಂತ ಓಡೋಗ್ತಿದ್ದ ಅನಿಸುತ್ತೆ. ನನ್ನ ಕೆಲ್ಸಿಗೆ ಹಾಕ್ಕೊಂಡ ಒದೆ ತಿಂದ ಹೋದ. ಆ್ಯಂಡ್ ಹಿಂದ್ಗಡೆ ಟೀಮ್ ಬರ್ತಾ ಇರುತ್ತೆ ಝೋನಿಗೆ, ಅದನ್ನು ನೋಡ್ತೀನಿ. ಸೊ ಸಿಂಗಲ್ ಬುಲೆಟ್ಸ್ ಎಲ್ಲ ಹಂಗೆ ಹೊಡಿತಾ ಇರ್ತೀನಿ. ಬಟ್ ಒಬ್ಬರು ನಾಕ್ ಆಗೋದಿಲ್ಲ, ನನ್ನ ದುರಾದೃಷ್ಟವಶ. ಬ್ಯಾಡ್ ಏಮ್ ಎಲ್ಲ ಸೇರಿ. ಆ್ಯಂಡ್ ಅವ್ನು ಮಿಸ್ ಆದ. ಆ್ಯಂಡ್ ಅವ್ನ ಟೀಮ್ಮೇಟ್ಗೊಂದು ಹಾಕೋಣ ನೋಡೋಣ, ಟ್ರೈ ಮಾಡೋಣ ಅಂತ ಅವ್ನ ಟೀಮ್ಮೇಟಿಗೆ ಟಾರ್ಗೆಟ್ ಮಾಡ್ತೀನಿ. ಬಟ್ ಕಳ್ಳ ವಾಪಸ್ ಬಂಡೆಗೆ ಬಂದ್ಬಿಟ್ಟು ಕವರ್ ತೊಗೊಂಬಿಟ್ಟ. ಸೊ ಎರಡು ಅಟೆಂಪ್ಟು ಸಕ್ಸಸ್ಫುಲ್ಲಾಗಿ ಫೇಲ್ ಆದವು. ಸೊ ಇವಾಗ ನೆಕ್ಸ್ಟು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಮಾಡ್ತಾ ಇನ್ನೂ 5 ಜನ ಇದ್ದಾರೆ, ಅಂದರೆ ಇನ್ನೂ 4 ಜನ. ಎಷ್ಟು ಜನ ಎಲ್ಲೆಲ್ಲಿ ಮಲಗಿದ್ದಾರೆ ಅಂತ ಗೊತ್ತಿಲ್ಲ, ಬಿಕಾಸ್ ಅಲ್ಲಿ ಇಬ್ಬರೇ ಸ್ಪಾಟ್ ಆಗಿದ್ದು ನನಗೆ. ಆ್ಯಂಡ್ ಇದು ಕಡೆ ಯಾರೂ ಕಾಣಲಿಲ್ಲ.
ಸೊ ಒಂದು ಕೆಲಸ ಮಾಡೋಣ, ಅವ್ರ ಕಡೆನೇ ಹೋಗ್ಬಿಡೋಣ ಅಂತ ಅಂದ್ಕೊಂಡು ಹಾಗೆ ಮುಂದಕ್ಕೆ ಪುಷ್ ಆಗ್ತೀನಿ. ಮೇ ಬಿ ಅದು ಬ್ಯಾಡ್ ಐಡಿಯಾ ಅನಿಸುತ್ತೆ ನಂದು. ಸೊ ಆಲ್ರೆಡಿ 10 ಕಿಲ್ಸ್ ಆಗಿದೆ ನಂದು. ಸೊ ಆದರೂ ಒಂದು ಸರಿ ನೋಡೇ ಬಿಡೋಣ ಅಂತ ಹೊರಟೆ. ಆ್ಯಂಡ್ ಸ್ಮೋಕ್ ಹಾಕ್ಕೊಂಡು ಮುಂದೆ ಬಂದ. ಐ ಥಿಂಕ್ ಒಬ್ಬ ಸ್ಪಾಟ್ ಆದ ಅಲ್ಲಿ ನನಗೆ. ಸೊ ಕರೆಕ್ಟಾಗಿ ಸ್ಪಾಟ್ ಆಗಲಿ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡಿದೆ. ಇವಾಗಲೂ ಮತ್ತೆ ಮಾಯ ಆಗೋದ? ಆ್ಯಂಡ್ ಅನ್ಫಾರ್ಚುನೇಟ್ಲಿ ಬಂದ್ಬಿಟ್ಟು ಮುಂದೆ ಮಲಗಿಬಿಟ್ಟ ಡಬ್ಬ. ಆ್ಯಂಡ್ ನಾನು ಮಲ್ಕೊಂಡು ಆಡೋ ಅಭ್ಯಾಸ ಇಲ್ಲ ನನಗೆ, ಅದೇನೋ ಮಜಾ ಬರೋದಿಲ್ಲ. ಸೊ ಎದ್ದೆ, ಎದ್ದುಬಿಟ್ಟು ಅತ್ತೆಗೆ ಪುಷ್ ಮಾಡೇ ಬಿಡೋಣ ಅಂತ ಹೋದೆ. ಆ್ಯಂಡ್ ಇಲ್ಲಿ ರೈಟ್ ಸೈಡ್ ಒಬ್ಬ ಕಾಣಿಸ್ಕೊಂಡ. ಆ್ಯಂಡ್ ಸಕ್ಸಸ್ಫುಲ್ಲಾಗಿ ಹೊಡೆದೆ, ನಾಕ್ ಆದ. ಆ್ಯಂಡ್ ಇಲ್ಲಿ ಜಂಪ್ ಹೊಡೆದಾಗ ಮುಂದೆನೇ ಒಬ್ಬ ಕಂಡ, ಅವನಿಗೆ ನಾನು ಫೈರ್ ಮಾಡೋ ಅಷ್ಟರಲ್ಲಿ ಪವರ್ ಆಫ್ ಗ್ರೋಸ ತೋರಿಸ್ಬಿಡ್ತಾನೆ. ಆ್ಯಂಡ್ ಕಿಲ್ ಆಗಿಬಿಡ್ತೀನಿ. ಆ್ಯಂಡ್ ಆ ಸ್ನೇಕು ನನ್ನನ್ನು ಸಾಯಿಸಿದೆ. ಐ ಹೇಟ್ ಸ್ನೇಕ್ಸ್, ಇದೇ ರೀಸನ್ಗೆ. ಎನಿವೇ, ಇಲ್ಲಿಗೆ ನಮ್ಮ ಮ್ಯಾಚ್ ಮುಕ್ತಾಯ ಆಗುತ್ತೆ. ಐ ಹೋಪ್ ಎಲ್ರಿಗೂ ಮಜಾ ಬಂತು ಈ ಒಂದು ಸಣ್ಣ ಗೇಮ್ ಪ್ಲೇ ವಿಡಿಯೋ ಅಂತ ಅಂದ್ಕೋತೀನಿ. ಇಷ್ಟ ಆಗಿದ್ರೆ ನಂದು ಇರಲಿ ಅಂತ ಲೈಕ್ ಹಾಕೋದನ್ನ ಮರಿಬೇಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಆಗಿಲ್ಲ, ಹೊಸಬ್ರಾಗಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಜಾಯಿನ್ ಆಗಿ ನಮ್ಮ ಫ್ಯಾಮಿಲಿಗೆ. ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ನನ್ನ ವ್ಲಾಗಿಂಗ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ. ವ್ಲಾಗ್ಸ್ ನೋಡೋಕ್ಕೆ ಇಷ್ಟ ಇರೋರು ವ್ಲಾಗಿಂಗ್ ಚಾನಲ್ ವಿಸಿಟ್ ಮಾಡಿ. ಆ್ಯಂಡ್ ವ್ಲಾಗ್ಸ್ ನಾನು ಮಾಡೋದು ಇಷ್ಟ ಆದರೆ ಅದಕ್ಕೂ ಕೂಡ ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ಹೊಸ ಹೈಲೈಟ್ ವಿಡಿಯೋನಲ್ಲಿ ಸಿಗೋಣಂತೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್, ಸಿ ಯು.